वागर्थाविव संप्रक्तौ वागर्थ प्रतिपत्तये जगतः पितरौ वंदे पार्वती परमेश्वरौ। रघुचक्रवर्तीय मगनादंथ अजनु स्वयंवरक्कागि विदर्भ देशक्के बंदाग आ अजनिगू इंदुमतिगू इद्दंत साम्यवन्न नोडि एल्लरू कूड कुल रूप वयस्स एल्लिंदलू कूड अनुरूपळागिरतक्कंत ई इंदुमतिगे सेरिकोळ्ळलि अंतक्कंत इच्छेयन्न व्यक्तपडिसिदरु। आ रीति विवाहवु संपन्नवादाग आ संदर्भदल्लि काळिदास ओंदु श्लोकवन्नु माडिदाने। तथा गतायां परिहासपूर्वं सख्यां सखीवेत्र प्रदाभाषे आर्ये व्रजामोन्यत इत्यथैनां वधूरसूया कुटिलं ददर्शा। इंदुमतिगे समस्त भावनेयू कूड अजनल्लि उंटागिदे एंदु गोत्ताद मेले गेळतियादंत सुनंदेयु मुंदे होगोणवा मुंदे होगबहुदे अंत केळ्ताळे। आवाग इंदुमति एनु उत्तरवन्न कोडदे केवल अवळन्न असूयेयिंद नोडिदळु अंत हेळ्ताळे। काळिदासनु ओब्ब स्त्रीयु लज्जेयिंद एनु माडबहुदु एंबुदन्न गमनिसि ಪರಿಪೂರ್ಣವಾಗಿರತಕ್ಕಂತ ಮನಸ್ಸಿನಿಂದ ಇಂದುಮತಿ ಅಜನನ ವರಿಸಿದ್ದಾಳೆ ಎಂಬುದನ್ನು ಸೂಚನೆ ಮಾಡಿದ್ದಾನೆ। ಈ ರೀತಿ ಅತ್ಯಂತ ಪ್ರೀತಿಯಿಂದ ಇಂದುಮತಿಯು ಅಜನನ ವರಿಸಿದ ಮೇಲೆ ಆ ಅಜ ಮತ್ತು ಇಂದುಮತಿಯರ ವಿವಾಹವು ವ್ಯವಸ್ಥೆಯಾಗುತ್ತದೆ। ಆ ವಿದರ್ಭ ರಾಜಧಾನಿಯಲ್ಲಿ ಅಜ ಮತ್ತು ಇಂದುಮತಿ ಇಬ್ಬರೂ ಕೂಡ ನಗರದಲ್ಲಿ ಸಂಚಾರ ಮಾಡುತ್ತಾ ಇರಬೇಕಾದರೆ ಆ ದಂಪತಿಗಳನ್ನು ನೋಡಬೇಕು ಎಂಬ ಕುತೂಹಲದಿಂದ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯ ಮಾಳಿಗೆಯ ಮೇಲೆ ನಿಂತುಕೊಂಡು ಕಣ್ಣಿಂದ ನೋಡ್ತಾ ಇದ್ದರಂತೆ। ಹಾಗೆ ನೋಡ್ತಾ ಇರುವಾಗ ಒಂದು ಶ್ಲೋಕವನ್ನ ಮಾಡಿದಾನೆ ಕಾಳಿದಾಸ। ಒಬ್ಬಳ ಹೆಣ್ಣುಮಗಳು ಈ ಉತ್ತಮೋತ್ತಮವಾಗಿರತಕ್ಕಂತ ಈ ದಂಪತಿಗಳನ್ನು ನೋಡಿ ಬಹಳ ಸಂತೋಷಪಟ್ಟು ಗಡಿಬಿಡಿಯಿಂದ ಕಣ್ಣಿಗೆ ಕಾಡಿಗೆಯನ್ನು ಹಚ್ಚುವಾಗ ಬಲಗಡೆಯ ಕಣ್ಣಿಗೆ ಅಂಜನವನ್ನು ಹಚ್ಚಿಕೊಂಡು ಬಂದ್ಬಿಟ್ಲಂತೆ। ಅದನ್ನ ಬಲಗಡೆಯ ಕಣ್ಣಿಗೆ ಅಂಜನ ಅಂತ ಯಾಕೆ ಹೇಳಿದಾನೆ ಅಂದ್ರೆ ವೇದದಲ್ಲಿ ಸವ್ಯಗುಂಹಿ ಪೂರ್ವಂ ಮನುಷ್ಯ ಆಂಜತೆ ಅಂತ ಇದೆ। ಯಾವಾಗಲೂ ಕೂಡ ಮನುಷ್ಯರಾದವರು ಎಡಗಣ್ಣಿಗೆ ಕಾಡಿಗೆಯನ್ನು ಹಚ್ಚಿ ಆಮೇಲೆ ಬಲಗಣ್ಣಿಗೆ ಹಚ್ಚುತ್ತಾರಂತೆ, ಅದು ವೇದದಲ್ಲಿದೆ। ಅದರಂತೆ ಇವು ದಕ್ಷಿಣದ ಕಣ್ಣಿಗೆ ಬಲಗಣ್ಣಿಗೆ ಹಚ್ಚಲು ಅಂತ ಗಡಿಬಿಡಿಯಿಂದ ಆ ಇಬ್ಬರು ದಂಪತಿಯರನ್ನು ನೋಡಬೇಕು ಎಂಬ ಇಚ್ಛೆಯಿಂದ ಆ ಸ್ತ್ರೀ ಬಂದಳು ಎಂಬುದಾಗಿ ಕಾಳಿದಾಸನು ವರ್ಣಿಸಿದ್ದಾನೆ। ಹಾಗಾಗಿ ಆ ಸೊಗಸಾಗಿರ್ತಕ್ಕಂಥ ದಂಪತಿಗಳನ್ನು ನೋಡಿ ಅವರು ಸಂತೋಷಪಟ್ಟು ಇನ್ನೊಂದು ಮಾತನ್ನು ಹೇಳ್ತಾರೆ। ಆ ವಿದರ್ಭ ರಾಜನ ರಾಜಧಾನಿಯ ಜನರು ಒಂದು ಮಾತನ್ನು ಹೇಳಿದ್ದಾರೆ, ಪರಸ್ಪರೇಣ ಸ್ಪೃಹಣೀಯ ಶೋಭಾಂ। ಅಜನ ಸೌಂದರ್ಯ ಇಂದುಮತಿಯ ಸೌಂದರ್ಯಕ್ಕೂ, ಇಂದುಮತಿಯ ಸೌಂದರ್ಯ ಅಜನ ಸೌಂದರ್ಯಕ್ಕೂ ಹೊಂದಾಣಿಕೆಯಾಗುವಂತಿತ್ತು। ಆ ಹೊಂದಾಣಿಕೆಯಾದಂತಹ ಸೌಂದರ್ಯವನ್ನು ನೋಡಿ ಅವರು ಹೇಳ್ತಾರೆ, ಒಂದು ವೇಳೆ ಇಂದುಮತಿಯು ಅಜನನ್ನು ಬಿಟ್ಟು ಬೇರೆ ವರಿಸಿದ್ದರ ಪಕ್ಷದಲ್ಲಿ ಆವಾಗ ಬ್ರಹ್ಮನು ಏನು ಪ್ರಯತ್ನವನ್ನು ಮಾಡಿದಾನೋ ಇಬ್ಬರಲ್ಲೂ ಸಮಾನವಾಗಿರ್ತಕ್ಕಂಥ ಸೌಂದರ್ಯ ಇರಬೇಕು ಅಂತ, ಅವನ ಪ್ರಯತ್ನವೇ ವಿಫಲವಾಗ್ತಾ ಇತ್ತು, ಆ ಪ್ರಯತ್ನ ಈಗ ಸಫಲವಾಯಿತು ಎಂಬುದಾಗಿ ಸಂತೋಷಪಟ್ಟಿದ್ದಾರೆ। ಈ ರೀತಿ ವಿದರ್ಭ ರಾಜಧಾನಿಯಲ್ಲಿ ಎಲ್ಲರೂ ಸಂತೋಷಪಟ್ಟ ನಂತರ ಆ ವಿವಾಹವು ಮಂಗಲವಾಗಿ ನಡೀತದೆ। ಅನೇಕ ಶಾಸ್ತ್ರ ವಿಷಯವನ್ನು ಕಾಳಿದಾಸ ಅಲ್ಲಿ ಹೇಳಿದ್ದಾನೆ। ವಿವಾಹವಾದ ನಂತರ ಯಾರನ್ನು ಇಂದುಮತಿಯು ವರಿಸಲಿಲ್ಲವೋ ಅಂತಹ ರಾಜರೆಲ್ಲರೂ ಕೂಡ ಕೋಪದಿಂದ ಯುದ್ಧಕ್ಕೆ ಬರ್ತಾರೆ। ಆ ಯುದ್ಧಕ್ಕೆ ಬಂದ ಸಂದರ್ಭದಲ್ಲಿ ಹಿಂದೆ ಪ್ರಿಯಂಬದ ಗಂಧರ್ವನ ಕೊಟ್ಟಂತಹ ಸಂಮೋಹನಾಸ್ತ್ರದಿಂದ ಆ ಎಲ್ಲ ರಾಜರನ್ನು ಕೂಡ ಮೂರ್ಛಿತರನ್ನಾಗಿ ಮಾಡಿ ಅಜನು ಇಂದುಮತಿ ಜೊತೆ ವಿವಾಹವನ್ನು ಮಾಡಿಕೊಂಡು ತಾನು ಪುನಃ ಅಯೋಧ್ಯೆಗೆ ಹೊರಡುವ ಸಂದರ್ಭ, ಆ ಸಂದರ್ಭದಲ್ಲಿ ಒಂದು ಶ್ಲೋಕವನ್ನು ಕಾಳಿದಾಸ ತಿಳಿಸಿದ್ದಾನೆ। ಇತಿ ಶಿರಸಿ ಚ ವಾಮಂ ಪಾದಮಾಧಾಯ ರಾಜ್ಞಾಂ, ಎಲ್ಲ ರಾಜರ ತಲೆ ಮೇಲೆ ತನ್ನ ಎಡಗಾಲನ್ನು ಇಟ್ಟು ಹೋದಂತೆ ಇದ್ದ ಅಜ. ಅಷ್ಟೇ ಅಲ್ಲ, ಆ ಯುದ್ಧದಿಂದ ಎದ್ದಂತಹ ಧೂಳು ಇಂದುಮತಿಯನ್ನು ಆವರಿಸಿ ಸಾಕ್ಷಾತ್ ವಿಜಯಲಕ್ಷ್ಮಿಯಂತೆ ಕಾಣ್ತಾ ಇದ್ಲು ಅಂತ ಹೇಳ್ತಾರೆ. ಇಂದುಮತಿಯೇ ಒಂದು ವಿಜಯಲಕ್ಷ್ಮಿ, ಇಂದುಮತಿಗಿಂತಲೂ ಇನ್ಯಾರು ವಿಜಯಲಕ್ಷ್ಮಿ. ಆ ಯುದ್ಧದಲ್ಲಿ ಎದ್ದಂತಹ ಧೂಳಿಂದ ಆಕ್ರಾಂತರಾದಂತಹ ಇಂದುಮತಿ ವಿಜಯಲಕ್ಷ್ಮಿಯಂತೆ ಇದ್ದಲು ಅಂತ ಹೇಳ್ತಾನೆ.
ಆ ರೀತಿ ವಿಜಯಲಕ್ಷ್ಮಿ ಆದಂತ ಇಂದುಮತಿಯನ್ನು ಕರೆಕೊಂಡು ಅವನು ಅಯೋಧ್ಯೆಗೆ ಬರ್ತಾನೆ. ಅಯೋಧ್ಯೆಗೆ ಬಂದ ಸಂದರ್ಭದಲ್ಲಿ ಆಗ ತಂದೆಯಾದಂತ ರಘು ಮಹಾರಾಜ ವಿರಕ್ತನಾಗಿ, ಯಾಕೆ ರಘುವಂಶದವರ ಕ್ರಮ ಏನು ಅಂದರೆ ಶೈಶವೇಭ್ಯಸ್ತ ವಿದ್ಯಾನಾಂ ಯೌವನೇ ವಿಷಯೇಷಿಣಾಂ ವಾರ್ಧಕೇ ಮುನಿವೃತ್ತೀನಾಂ ಯೋಗೇನಾಂತೆ ತನುತ್ಯಜಾಂ. ವಯಸ್ಸಾದಾಗ ಅವರು ಮುನಿವೃತ್ತಿಯನ್ನು ಅನುಸರಿಸಿ ಅರಣ್ಯದಲ್ಲಿ ಕಡೆಯಲ್ಲಿ ಪರಮಾತ್ಮನ ಧ್ಯಾನದಿಂದ ದೇಹವನ್ನು ಬಿಡತಕ್ಕಂಥವರು. ರಘು ಮಹಾರಾಜನೂ ಕೂಡ ಆ ರೀತಿಯೇ ನಿಶ್ಚಯ ಮಾಡಿ ತದುಪಹಿತ ಕುಟುಂಬ ಶಾಂತಿ ಮಾರ್ಗೇ ಶಾಂತಿ ಮಾರ್ಗೇ ಉತ್ಸುಕೋಭೂತ್, ತನ್ನ ಇಡೀ ಸಂಸಾರದ ಭಾರವನ್ನು ರಾಜ್ಯದ ಭಾರವನ್ನು ಅಜನಿಗೆ ವಹಿಸಿಕೊಟ್ಟು ರಘು ಮಹಾರಾಜನು ತಾನು ಶಾಂತಿ ಮಾರ್ಗದಲ್ಲಿ ಉತ್ಸುಕನಾದನು. ಶಾಂತಿ ಮಾರ್ಗ ಅಂದರೆ ಧ್ಯಾನ ಮಾರ್ಗ, ಅಧ್ಯಾತ್ಮ ಮಾರ್ಗ, ಅದರಲ್ಲಿ ಉತ್ಸುಕನಾದನು. ಹಾಗೆ ಉತ್ಸುಕನಾಗಿದ್ದು ಸರಿಯೇ, ಪ್ರಜೆಗಳ ಪಾಲನೆ ಮಾಡ್ತಕ್ಕಂತಹ ಕರ್ತವ್ಯ ಇರಲಿಲ್ಲವೇ ಅಂತ ಕೇಳುವಾಗ ಕಾಳಿದಾಸ ಹೇಳ್ತಾನೆ, ನಹಿ ಸತಿ ಕುಲಧುರಿಯೇ ಸೂರ್ಯವಂಶ್ಯಾಗ್ರಹಾಯ. ಕುಲದಲ್ಲಿ ಸಮರ್ಥನಾಗಿರ್ತಕ್ಕಂಥ ಪುತ್ರನ ಜನಿಸಿ ತಮ್ಮಂತಿಗೆ ರಾಜ್ಯವನ್ನು ಪಾಲನೆ ಮಾಡ್ತಾನೆ ಅಂತ ಹೇಳ್ತಕ್ಕಂಥ ನಿಶ್ಚಯವು ತಂದೆಗೆ ಬಂದ ನಂತರ ರಘುವಂಶದ ಯಾವ ರಾಜರೂ ಕೂಡ ಪುನಃ ಗೃಹಸ್ಥರಾಗಿ ಉಳಿದಿರುವುದಿಲ್ಲ. ಅವರು ವಾನಪ್ರಸ್ಥರಾಗ್ತಾರೆ, ಇಲ್ಲ ಸನ್ಯಾಸಿಗಳಾಗ್ತಾರೆ, ಅವರು ಸನ್ಯಾಸವನ್ನು ಸ್ವೀಕರಿಸ್ತಾರೆ. ಹಾಗಾಗಿ ವಿರಕ್ತಿಯ ಮಾರ್ಗದಲ್ಲಿ ಮುಂದುವರೆದು ಹೊರಡ್ತಾನೆ. ಅಲ್ಲಿಗೆ ಏಳನೇ ಸರ್ಗ ಮುಕ್ತಾಯವಾಗ್ತದೆ. ಹೀಗೆ ಏಳನೇ ಸರ್ಗದಲ್ಲಿ ಈ ಇಂದುಮತಿಯ ಸ್ವಯಂವರ, ತದನಂತರ ಅದಕ್ಕಾಗಿ ಆದಂಥ ಯುದ್ಧ, ಅದರಲ್ಲಿ ಅಜನ ಗೆಲುವು, ಆಮೇಲೆ ರಘು ಮಹಾರಾಜನು ಶಾಂತಿಗಾಗಿ ತಾನು ಮಾರ್ಗವನ್ನು ಆಶಿಸಿ, ಇದಿಷ್ಟು ವಿಷಯಗಳು ಏಳನೇ ಸರ್ಗದಲ್ಲಿ ಬಂದಿದೆ. ಅಲ್ಲಿಂದ ಮುಂದೆ ಎಂಟನೇ ಸರ್ಗ ಪ್ರಾರಂಭವಾಗ್ತದೆ. ಈ ಎಂಟನೇ ಸರ್ಗದಲ್ಲಿ ಕಾಳಿದಾಸನು ಅಜಚಕ್ರೇಶ್ವರನ ಬಗ್ಗೆ ಒಂದು ವೈಶಿಷ್ಟ್ಯವನ್ನು ಪ್ರತಿಪಾದನೆ ಮಾಡಿದ್ದಾನೆ. ಅಜಚಕ್ರೇಶ್ವರನು ಇಂದುಮತಿಯನ್ನು ಪರಮ ಪ್ರೀತಿಯಿಂದ ವಿವಾಹವಾಗಿದ್ದಾನೆ, ಇಂದುಮತಿಯೂ ಕೂಡ ಪ್ರೀತಿಯಿಂದ ವಿವಾಹ ಮಾಡಿಕೊಂಡಿದ್ದಾಳೆ. ಇದು ಅತ್ಯಂತ ಅನುರೂಪವಾಗಿರ್ತಕ್ಕಂಥ ಒಂದು ದಾಂಪತ್ಯ. ಭಾಸ್ಕರೇಣ ಪ್ರಭಾ ಯಥಾ ಎಂಬುದಾಗಿ ಶ್ರೀಮದ್ ರಾಮಾಯಣದಲ್ಲಿ ಹೇಳಿದಂತೆ ಸೂರ್ಯನಿಗೂ ಬೆಳಕಿಗೂ ಹೇಗೆ ಸಂಬಂಧವೋ ಆ ರೀತಿ ಅಜ ಇಂದುಮತಿ ಆ ರೀತಿ ಇರತಕ್ಕಂಥವರವರು. ಅಂತಹ ಅಜ ಇಂದುಮತಿಯರು ಬಂದಾಗ ಅಜನಿಗೆ ರಾಜ್ಯ ಒದಗಿ ಬಂತು. ತಂದೆಯಾದಂಥ ರಘುವು ರಾಜ್ಯವನ್ನು ಒದಗಿಸಿಕೊಟ್ಟ. ಆ ರಾಜ್ಯವನ್ನು ಹೇಗೆ ಪಾಲನೆ ಮಾಡ್ದ, ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಿದಂಥ ರಘು ಹೇಗೆ ಇದ್ದ ಎಂಬುದನ್ನು ಮೊದಲನೇ ಖಂಡದಲ್ಲಿ ಪ್ರತಿಪಾದನೆ ಮಾಡಿದ್ದಾನೆ ಕಾಳಿದಾಸ. ಯಾಕೆಂದರೆ ರಘುವು ನಿವೃತ್ತಿ ಮಾರ್ಗದಲ್ಲಿರ್ತಕ್ಕಂಥವನು, ಅಜನು ನಿವೃತ್ತಿ ಪ್ರವೃತ್ತಿ ಮಾರ್ಗದಲ್ಲಿರ್ತಕ್ಕಂಥವನು, ಅಜನು ಪ್ರವೃತ್ತಿ ಮಾರ್ಗದಲ್ಲಿಯೂ ರಘುವು ನಿವೃತ್ತಿ ಮಾರ್ಗದಲ್ಲಿರ್ತಕ್ಕಂಥವರು, ಅವರು ಹೇಗಿದ್ದರು ಎಂಬುದನ್ನು ಮೊದಲು ವರ್ಣನೆ ಮಾಡಿ, ಆಮೇಲೆ ಇಂದುಮತಿಯು ಶಾಪಗ್ರಸ್ತಳಾಗಿರ್ತಕ್ಕಂಥ ದೇವಕನ್ಯೆ, ಶಾಪಗ್ರಸ್ತರಾದ ದೇವಕನ್ಯೆ ಆದದ್ದರಿಂದ ಒಮ್ಮೆ ನಾರದ ಮಹರ್ಷಿಗಳು ಗೋಕರ್ಣಕ್ಕೆ ಈಶ್ವರನ ಸೇವೆಗಾಗಿ ಹೋಗುವಾಗ ಆಕಾಶದಿಂದ ಅವರ ವೀಣೆಯಿಂದ ಒಂದು ಹೂವಿನ ಹಾರವು ಇಂದುಮತಿಯ ಮೇಲೆ ಬಿದ್ದು ಉದ್ಯಾನವನದಲ್ಲಿ ತೊಡೆಯ ಮೇಲೆ ಮಲಗಿಸಿಕೊಂಡಿರ್ತಕ್ಕಂಥ ಇಂದುಮತಿಯ ಮೇಲೆ ಆ ಹೂವಿನ ಹಾರ ಬಿದ್ದಾಗ ಇಂದುಮತಿಯ ಪ್ರಾಣತ್ಯಾಗವಾಗ್ತದೆ. ಇಂದುಮತಿಯ ಪ್ರಾಣತ್ಯಾಗವಾದ ನಂತರ ಅಜನು ವಿಲಾಪ ಮಾಡ್ತಾನೆ. ಪ್ರಪಂಚದ ಸಾಹಿತ್ಯದಲ್ಲಿ ಪತಿಯನ್ನು ಕಳ್ಕೊಂಡಿರ್ತಕ್ಕಂಥ ಪತ್ನಿ, ಪತ್ನಿಯನ್ನು ಕಳ್ಕೊಂಡಂತಹ ಪತಿ ಯಾವ ರೀತಿ ವ್ಯಥೆಯನ್ನು ಪಡಬಹುದು ಎಂಬುದನ್ನು ಕಾಳಿದಾಸ ತನ್ನ ಕಾವ್ಯಚಕ್ಷುಸ್ಸಿನಿಂದ ನೋಡಿ, ಕುಮಾರ ಸಂಭವ ಕಾವ್ಯದಲ್ಲಿ ಮನ್ಮಥನ ಕಳ್ಕೊಂಡಿರ್ತಕ್ಕಂಥ ರತಿ ಹೇಗೆ ವಿಲಾಪ ಮಾಡ್ತಾಳೆ, ಇಂದುಮತಿಯನ್ನು ಕಳ್ಕೊಂಡಂತಹ ಅಜ ಹೇಗೆ ವಿಲಾಪ ಮಾಡಿದ್ದಾನೆ ಎಂಬುದನ್ನು ಅಜವಿಲಾಪ ಎಂಬ ಭಾಗವನ್ನು ಈ ಸರ್ಗದ ಮಧ್ಯಭಾಗದಲ್ಲಿ ಸೇರಿಸಿದ್ದಾನೆ. ಆದರೆ ಮನುಷ್ಯನು ಎಷ್ಟೇ ವ್ಯಥೆಪಟ್ಟರೂ ಕೂಡ ಪರಮಾರ್ಥವಾಗಿರ್ತಕ್ಕಂಥ ವಿಷಯ ಅಂತ ಒಂದಿದೆ, ಅದು ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ಸಂಯೋಗವಾಗಲಿ ಒಂದು ವಿಯೋಗವಾಗಲಿ ಈಶ್ವರ ಸಂಕಲ್ಪದಿಂದ ಆಗ್ತಕ್ಕಂಥದ್ದು, ಮನುಷ್ಯ ಪ್ರಯತ್ನದಿಂದ ಅಲ್ಲ ಎಂಬುದನ್ನು ತಿಳಿಯಪಡಿಸಬೇಕು ಎಂಬ ದೃಷ್ಟಿಯಿಂದ ಅಜಚಕ್ರವರ್ತಿಗೆ ವಸಿಷ್ಠ ಮಹರ್ಷಿಗಳು ತಮ್ಮ ಶಿಷ್ಯನ ಮೂಲಕವಾಗಿ ಸಂದೇಶವನ್ನು ಕಳಿಸ್ಕೊಡ್ತಾರೆ. ಆ ಸಂದೇಶದ ಭಾಗ ಮೂರನೇ ಭಾಗ. ಆ ಸಂದೇಶದ ಭಾಗ ಈ ಸರ್ಗದಲ್ಲಿ ಮೂರನೇ ಭಾಗ ಇದೆ. ಪ್ರಥಮ ಭಾಗದಲ್ಲಿ ರಘು ಮತ್ತು ಅಜನ ಪ್ರವೃತ್ತಿ, ಮಧ್ಯಭಾಗದಲ್ಲಿ ಅಜ ವಿಲಾಪ, ಕಡೆಯ ಭಾಗದಲ್ಲಿ ವಸಿಷ್ಠನ ಸಂದೇಶ, ಆಮೇಲೆ ಅಜನು ಸರಯು ಮತ್ತು ಗಂಗಾ ಸಂಗಮದಲ್ಲಿ ದೇಹವನ್ನು ಬಿಟ್ಟು ದೇವಲೋಕವನ್ನು ಸೇರಿ ಪುನಃ ಇಂದುಮತಿಯನ್ನು ಸೇರಿದ ಎಂಬ ಮಂಗಲಾತ್ಮಕವಾಗಿ ಈ ಸರ್ಗವನ್ನು ಮುಕ್ತಾಯ ಮಾಡಿದ್ದಾನೆ ಕಾಳಿದಾಸ.
ಹೀಗೆ ಎಂಟನೇ ಸರ್ಗವು ಪ್ರವೃತ್ತಿ ಮಾರ್ಗಕ್ಕೂ ನಿವೃತ್ತಿ ಮಾರ್ಗಕ್ಕೂ ಶಾಂತಿ ಮಾರ್ಗಕ್ಕೂ ಯೋಗ್ಯವಾಗಿರತಕ್ಕಂತ ಸರ್ಗವಾಗಿದೆ ಅದರ ಶ್ಲೋಕಗಳನ್ನು ವ್ಯಾಖ್ಯಾನ ಮಾಡಬೇಕು ಅದರ ಪ್ರಾರಂಭದಿಂದ ವ್ಯಾಖ್ಯಾನ ಮಾಡುತ್ತಾ ಹೋಗ್ತಾನೆ ಆ ಸರ್ಗದ ಶ್ಲೋಕಗಳನ್ನು ಅಥ ತಸ್ಯ ವಿವಾಹ ಕೌತುಕಂ ಲಲಿತಂ ವಿಭ್ರತಯೇವ ಪಾರ್ಥಿವಃ ವಸುಧಾಮಪಿ ಹಸ್ತಗಾಮಿನೀ ಮಕರೋದಿಂದುಮತೀಮಿವಾಪರಾಂ ಇನ್ನು ಕೈಯಲ್ಲಿ ಕಟ್ಕೊಂಡಿರ್ತಕ್ಕಂತಹ ಸೂತ್ರ ವಿವಾಹದಲ್ಲಿ ವಧು ಮತ್ತು ವರ ಇಬ್ಬರಿಗೂ ಕೂಡ ಸೂತ್ರವನ್ನು ಕಟ್ಟಿರ್ತಾರೆ ಅದು ಇನ್ನೂ ಹಾಗೆ ಇದೆ ಇರುವಾಗಲೇ ಅವನಿಗೆ ಈ ಚಕ್ರಾಧಿಪತಿ ಒದಗಿ ಬಂದುಬಿಡ್ತು ಚಕ್ರಾಧಿಪತಿ ಇಟ್ಟುಕೊಂಡು ಅಕರೋದಿಂದುಮತೀಮಿವಾಪರಾಂ ಇಂದುಮತಿಯೇ ಇಂದುಮತಿಯಂತೆಯೇ ಇದ್ದಂತಹ ಭೂಮಿ ಎಂಬ ಇನ್ನೊಬ್ಬ ಪತ್ನಿಯನ್ನು ಪಡೆದ ಅಂತ ಹೇಳ್ತಾರೆ ಭೂಮಿಯು ಕೂಡ ರಾಜನಿಗೆ ಪತ್ನಿ ಇದ್ದಂತೆ ಅದನ್ನು ಪಡೆದ ಪಡೆದ ಮೇಲೆ ಒಂದು ಸ್ವಾರಸ್ಯವನ್ನು ಇಟ್ಟಿದ್ದಾನೆ ಕಾಳಿದಾಸ ಸಾಮಾನ್ಯವಾಗಿ ರಾಜರು ರಾಜ್ಯವನ್ನು ಆಳುವಾಗ ರಾಜರ ಮಕ್ಕಳು ತಮಗೆ ರಾಜ್ಯ ಬೇಕು ಎಂಬ ದೃಷ್ಟಿಯಿಂದ ತಂದೆಯನ್ನು ಸೆರೆಮನೆಯಲ್ಲಿಡ್ತಕ್ಕಂಥದ್ದು ತಂದೆಯನ್ನು ಸಂಹಾರ ಮಾಡ್ತಕ್ಕಂಥದ್ದು ಇದೆಲ್ಲವೂ ಉಂಟು ಆದರೆ ಅಜಚಕ್ರವರ್ತಿ ಮಾತ್ರ ತನಗೆ ಒದಗಿ ಬಂದಂತಹ ರಾಜ್ಯವನ್ನು ತಂದೆಯ ಆಜ್ಞೆ ಎಂಬ ಕಾರಣದಿಂದ ಸ್ವೀಕಾರ ಮಾಡಿದನೆ ವಿನಃ ತಾನು ಅನುಭವಿಸಬೇಕು ಎಂಬ ದೃಷ್ಟಿಯಿಂದ ಅಲ್ಲ ಕಾಳಿದಾಸನು ಹೀಗೆ ಹೇಳ್ತಾನೆ ದುರಿತೈರಪಿ ಕರ್ತುಮಾತ್ಮಸಾತ್ ಪ್ರಗತಂತೆ ನೃಪಸೂನ ಬೋಹಿಯತ್ ತದುಪಸ್ಥಿತಮಗ್ರಹೀದಜ ಪಿತುರಾಜ್ಞೇತಿ ನ ಭೋಗ ತೃಷ್ಣಯ ರಾಜ್ಯ ಅಂತಕ್ಕಂಥ ವಸ್ತುವನ್ನು ರಾಜಪುತ್ರರು ಪಾಪಕಾರ್ಯವನ್ನು ಮಾಡಿಯೂ ಕೂಡ ಗಳಿಸ್ತಾರೆ ತಾನಾಗಿ ಒದಗಿ ಬಂದಂತಹ ರಾಜ್ಯವನ್ನು ಅಜನು ತಂದೆಯ ಆಜ್ಞೆ ಅಂತ ಸ್ವೀಕಾರ ಮಾಡಿದನೆ ವಿನಃ ಅನುಭವಿಸಬೇಕು ಎಂಬ ದೃಷ್ಟಿಯಿಂದ ಅಲ್ಲ ಎಂಬುದಾಗಿ ಅಜನ ಔನ್ನತ್ಯವನ್ನು ಚಿತ್ರಣ ಮಾಡಿದ್ದಾನೆ ತದನಂತರ ಆ ಅಭಿಷೇಕವಾಗ್ತದೆ ಅಭಿಷೇಕ ಸಂದರ್ಭದಲ್ಲಿ ಸಬಭೂವ ದುರಾಸದಃ ಪರಿರ್ಗುರುನಾಥರ್ವ ವಿದಾಗರೀಯಸ ಗುರುಗಳಾಗಿರ್ತಕ್ಕಂಥರು ವಸಿಷ್ಠ ಮಹರ್ಷಿಗಳು ಅಥರ್ವವಿದ ಅಂತ ಅಲ್ಲಲ್ಲಿ ಕಾಳಿದಾಸ ಹೇಳಿದ್ದಾನೆ ಯಾತಕ್ಕೆ ಅಥರ್ವವಿದ ಅಂತ ಹೇಳಿದ್ದಾನೆ ಅಂದರೆ ಅಥರ್ವಣ ವೇದದಲ್ಲಿ ರಾಜ್ಯಾಭಿಷೇಕ ವಿಧಿ ಇದೆ ಆ ರಾಜ್ಯಾಭಿಷೇಕ ವಿಧಿ ಅಥರ್ವ ವೇದದಲ್ಲಿರುವ ಕಾರಣ ವಸಿಷ್ಠರು ಅಥರ್ವ ವೇದಿಗಳ ಅಥರ್ವವನ್ನು ಬಲ್ಲವರಾದ್ದರಿಂದ ಅಥರ್ವ ವೇದದಲ್ಲಿ ಹೇಳಿರ್ತಕ್ಕಂಥ ವಿಧಿಯಂತೆ ಪಟ್ಟಾಭಿಷೇಕವನ್ನು ನೆರವೇರಿಸಿದರು ಇವನಿಗೆ ಎಂಬ ತಿಳಿಸಲಿಕ್ಕೆ ಗುರುಣಾಥರ್ವ ವಿದಾಗರೀಯಸ ಅಂತ ಹೇಳಿದ್ದಾನೆ ಈ ರೀತಿ ಅದನ್ನು ರಾಜ್ಯವನ್ನು ಪಡೆದ ಆಳ್ಲಿಕ್ಕೆ ಪ್ರಾರಂಭ ಮಾಡಿದ ಸಾಮಾನ್ಯವಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಅಧಿಕಾರ ಹೋದಾಗ ಹಿಂದಿನ ಅಧಿಕಾರಗಳು ಬಹಳ ಚೆನ್ನಾಗಿದ್ದರು ಇವಾಗಿನ ಅಧಿಕಾರ ಚೆನ್ನಾಗಿಲ್ಲ ಅಂತ ಹೇಳ್ತಕ್ಕಂಥ ರೂಢಿ ಲೋಕದಲ್ಲಿ ಯಾವುದೇ ಅಧಿಕಾರ ಹಸ್ತಾಂತರ ಆದಾಗ ಆದರೆ ಅಜನ ವಿಷಯದಲ್ಲಿ ಹಾಗಲ್ಲ ಅಂತ ಹೇಳಲಿಕ್ಕೆ ಕಾಳಿದಾಸ ಹೇಳ್ತಾನೆ ರಘುಮೇವ ನಿವೃತ್ತ ಯೌವನಂ ತಮಮನ್ಯಂತ ನವೇಶ್ವರಂ ಪ್ರಜಾಃ ಪ್ರಜೆಗಳೆಲ್ಲರೂ ಕೂಡ ಓ ಇಲ್ಲ ಇಲ್ಲ ರಘುಮಹಾರಾಜನೇ ಯೌವನವನ್ನು ತಗೊಂಡು ಮತ್ತೆ ಬಂದಿದ್ದಾನೆ ಅಂತ ತಿಳ್ಕೊಂಡಿದ್ರಂತೆ ಅವನನ್ನು ರಘುವೇ ಬಂದಿದ್ದಾನೆ ಮತ್ತು ಯೌವನ ಬಂದಿದೆ ರಘುವಿಗೆ ವೃದ್ಧನಾದ ರಘುವಿಗೆ ಅಂತ ತಿಳ್ಕೊಂಡಿದ್ರಂತೆ ಸಹಿತಸ್ಯ ನ ಕೇವಲಂ ಸೃಜಂ ಪ್ರತಿಪೇದೆ ಸಕಲಾನ್ ಗುಣಾನಪಿ ಅಜನು ರಘುವಿನಿಂದ ಬರೀ ರಾಜ್ಯ ಸಂಪತ್ತನ್ನು ಮಾತ್ರ ಪಡೆದಿದ್ದಲ್ಲ ಎಲ್ಲ ಗುಣಗಳನ್ನೂ ಕೂಡ ಯಾವ ವಂಶಕ್ಕೆ ರಘುವಂಶ ಅಂತ ಹೆಸರಿಟ್ಟಿದ್ದಾರೋ ಅಂತಹ ರಘು ಎಷ್ಟು ಮಹಾತ್ಮನಾಗಿದ್ನೋ ಆ ರಘುವಿನ ಎಲ್ಲ ಗುಣಗಳು ಕೂಡ ಅಜನಿಗೆ ಬಂದಿತ್ತು ಅಂತ ಹೇಳ್ತಾನೆ ಆಮೇಲೆ ತದನಂತರ ಹೇಳ್ತಾನೆ ಅವನ ಬಗ್ಗೆ ಅಜನ ಬಗ್ಗೆ ಹೇಳುವಾಗ ಕಾಳಿದಾಸನು ಅಧಿಕಂ ಶುಶುಭೇ ಶುಭಂಯುನ ದ್ವಿತಯೇನ ದ್ವಯಮೇವ ಸಂಗತಂ ಪದಮೃದ್ಧ ಮಜೇನ ಪೈತೃಕಂ ವಿನಯೇನಾಸ್ಯ ನ ಪಂಚ ಪೌರುಷಂ ಇದು ಸ್ವಾರಸ್ಯವಾದ ಮಾತು ಚಕ್ರವರ್ತಿಯಾಗಿರ್ತಕ್ಕಂಥವನಿಗೆ ಅಧಿಕಾರ ಬಂದುಬಿಟ್ರೆ ಅಧಿಕಾರಕ್ಕೆ ಅವಿವೇಕ ಬಂದುಬಿಟ್ರೆ ಭಾಳ ಕಷ್ಟ ಯಾಕೆಂದರೆ ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮಪ್ಯನರ್ಥಾಯ ಕಿಮು ಯತ್ವ ಚತುಷ್ಟಯಂ ಅಂತ ಒಂದು ಸುಭಾಷಿತ ಇದೆ ಯಾವಾಗಲೂ ಕೂಡ ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮಪ್ಯನರ್ಥಾಯ ಕಿಮು ಯತ್ವ ಚತುಷ್ಟಯಂ ಯೌವನ ಐಶ್ವರ್ಯ ಅಧಿಕಾರ ಅವಿವೇಕ ಈ ನಾಲ್ಕು ಸೇರಿಬಿಟ್ರೆ ಒಂದೊಂದೇ ಸಾಕು ಮನುಷ್ಯನ ಹಾಳು ಮಾಡಲಿಕ್ಕೆ ನಾಲ್ಕು ಸೇರಿದ್ರೆ ಗತಿಯೇನು ಅಂತ ಒಂದು ಸುಭಾಷಿತ ಹೇಳುತ್ತೆ ರಾಜನಿಗೆ ಆ ನಾಲ್ಕು ಇರುತ್ತೆ ಯೌವನ ಐಶ್ವರ್ಯ ಅಧಿಕಾರ ಮತ್ತು ಅವಿವೇಕ ಬರೋ ಸಂದರ್ಭ ಇರುತ್ತೆ ಆದರೆ ಯೌವನವನ್ನು ರಕ್ಷಣೆಗೋಸ್ಕರವಾಗಿಯೂ ಧನ ಸಂಪತ್ತನ್ನು ವಿನಿಯೋಗಕ್ಕೋಸ್ಕರವಾಗಿಯೂ ಪ್ರಭುತ್ವವನ್ನು ಕಾಪಾಡಲಿಕ್ಕೋಸ್ಕರವಾಗಿಯೂ
ವಿವೇಕವನ್ನ ರಾಜ್ಯವನ್ನ ನಡೆಸಲಿಕ್ಕೆ ಜಾಣ್ಯಗೋಸ್ಕರವಾಗಿ ಬಳಸತಕ್ಕಂತವರು ರಘುವಂಶದ ರಾಜರು ಅದನ್ನ ಹೇಳಲಿಕ್ಕೆ ಕಾಳಿದಾಸರು ಅಧಿಕಂ ಶುಭೇ ಶುಭೈ ಯುನಾ ಅಂತ ಶ್ಲೋಕವನ್ನ ಹೇಳಿದಾನೆ ಇದು ರಾಜನಿಗೆ ಇರಬೇಕಾಗಿರತಕ್ಕಂತ ಉತ್ತಮೋತ್ತಮವಾದಂತ ಒಂದು ಗುಣ ಅದನ್ನ ಹೇಳಿದ ನಂತರ ರಾಜ್ಯವನ್ನ ಹೇಗೆ ಅನುಭವಿಸಿದ ಅಜಚಕ್ರವರ್ತಿ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಯಾವುದೇ ಭೋಗವಸ್ತು ಸಿಕ್ಕರೆ ಭೋಗವಸ್ತುವನ್ನ ತಾವು ಬಲಾತ್ಕಾರವಾಗಿ ಅನುಭವಿಸತಕ್ಕಂತ ಮನುಷ್ಯನ ಸ್ವಭಾವ ಆದರೆ ರಾಜನಾಗಿರತಕ್ಕಂತ ವಿವೇಕಿಯಾದ ರಾಜನು ಆ ವಸ್ತು ಲಭಿಸಿದಾಗ ಅದನ್ನ ಬಹಳ ಜಾಣ್ಮೆಯಿಂದ ಅದಕ್ಕೆ ಸ್ವಲ್ಪವೂ ನೋವಾಗದಂತೆ ಅನುಭವಿಸಬೇಕು ಎಂಬುದು ನೀತಿ ಅದಕ್ಕೊಂದು ಒಳ್ಳೆ ಉದಾಹರಣೆಯನ್ನು ಕೊಟ್ಟಿದ್ದಾನೆ ಕಾಳಿದಾಸ ಸದಜಂ ಭುಭುಜೇ ಮಹಾ ಅಭುಜಃ ಸಹಸೋದ್ವೇಗಮಿಯಂ ವ್ರಜೇದಿತಿ ಅಚಿರೋಪನತಂ ಸಮೇದಿನೀಂ ನವಪಾಣಿ ಗ್ರಹಣಾಂ ವಧೂಮಿವ ಹೊಸದಾಗಿ ಮದುವೆಯಾಗಿರ್ತಕ್ಕಂಥವನು ತನ್ನ ಹೆಂಡತಿನ ಹೇಗೆ ನಡೆಸ್ಕೊಳ್ತಾನೋ ಹಾಗೆ ನಡೆಸ್ಕೊಂಡಂತೆ ರಾಜ್ಯವನ್ನು ಅಜ ಹೊಸದಾಗಿ ಮದುವೆಯಾಗಿರ್ತಕ್ಕಂಥ ವಧುವಿಗೆ ಗಂಡನ ಸ್ವಭಾವ ಹೇಗೆ ತಾನೇ ನಡ್ಕೊಳ್ಬೇಕು ಗೊತ್ತಿಲ್ಲದೆ ಇವನು ಬಲಾತ್ಕಾರವಾಗಿ ಅವಳನ್ನು ಒರಟಾಗಿ ನಡೆಸ್ಕೊಂಡ್ರೆ ಆ ವಧು ಏನಾಗಬಹುದು ಆದ್ದರಿಂದ ನವಪಾಣಿಗ್ರಹಣಾಂ ವಧೂಮಿವ ಹೊಸದಾಗಿ ಪಾಣಿಗ್ರಹಣ ಮಾಡಿರ್ತಕ್ಕಂಥ ವಧುವನ್ನು ಹೇಗೆ ನಡೆಸ್ಕೊಳ್ತಾನೋ ಒಬ್ಬ ವಿವಾಹಿತನಾಗಿರ್ತಕ್ಕಂಥ ವಿವೇಕನಾದ ಪುರುಷ ವಿವೇಕಿಯಾದ ಪುರುಷ ಹಾಗೆ ಅಜನು ಪ್ರಾಪ್ತವಾಗಿರ್ತಕ್ಕಂಥ ರಾಜ್ಯವನ್ನು ಹಾಗೆ ನಡೆಸ್ಕೊಂಡ ಅಂದರೆ ರಾಜ್ಯದ ಪ್ರಜೆಗಳಲ್ಲಿ ಯಾವ ರೀತಿ ಉದ್ವೇಗವೂ ಉಂಟಾಗದಂತೆ ಇದ್ದ ಅಂತ ಅರ್ಥ ಅದಕ್ಕೆ ರಾಜ್ಯದ ಪ್ರಜೆಗಳಲ್ಲಿ ಯಾವ ರೀತಿಯಾದ ಉದ್ವೇಗವೂ ಇರಲಿಲ್ಲ ಅಂತ ಅರ್ಥ ಯಾಕೆಂದರೆ ಸಹಸೋದ್ವೇಗಂ ವ್ರಜೇತ್ ಒಂದು ವೇಳೆ ನಾನು ಬಲವಂತವಾಗಿ ಮಾಡಿದರೆ ಉದ್ವೇಗ ಉಂಟಾಗ್ಬಿಡಬಹುದು ಎಂಬ ದೃಷ್ಟಿಯಿಂದ ಇದು ಯಾವ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಅಂದರೆ ರಾಜನಿಗೂ ಪ್ರಜೆಗಳಿಗೂ ಇರತಕ್ಕಂಥ ಸಂಬಂಧ ರಕ್ಷಣೆ ಮತ್ತು ತೆರಿಗೆ ಸಂಗ್ರಹ ತೆರಿಗೆ ಸಂಗ್ರಹದಲ್ಲಿ ರಾಜನಿಗೂ ಸಂಬಂಧವಿದೆ ತೆರಿಗೆ ಹಾಕುವಾಗ ಯಾವ ರೀತಿ ತೆರಿಗೆಯನ್ನು ಹಾಕಬೇಕು ಅಂದರೆ ಆ ತೆರಿಗೆಯಿಂದ ಪ್ರಜೆಗೆ ಯಾವ ರೀತಿಯಾಗಿರ್ತಕ್ಕಂಥ ನೋವು ಕೂಡ ಉಂಟಾಗಬಾರದು ಒಂದು ಕಡೆಯಲ್ಲಿ ವ್ಯವಹಾರ ಮಾಧವೀಯದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ರಾಜನು ತೆರಿಗೆಯನ್ನು ಹೇಗೆ ಸಂಗ್ರಹ ಮಾಡಬೇಕು ಅಂತಂದರೆ ಒಂದು ಪುಷ್ಪೋದ್ಯಾನದಲ್ಲಿ ಪುಷ್ಪವನ್ನು ಸಂಗ್ರಹ ಮಾಡತಕ್ಕಂಥವನು ಪುಷ್ಪಗಳನ್ನು ಬಿಡಿಸ್ಕೊಳ್ಬೇಕೇ ಹೊರತು ಪುಷ್ಪದ ವೃಕ್ಷವನ್ನೇ ಪುಷ್ಪದ ಗಿಡವನ್ನೇ ಬಿಡಿಸ್ಬಿಡಬಾರದು ಅಂತ ಹೇಳಿದ್ದಾರೆ ಭಾಳ ಸೂಕ್ಷ್ಮವಾಗಿ ತೆರಿಗೆ ಸಂಗ್ರಹ ಮಾಡಬೇಕು ಅಂತ ಹೇಳಿದ್ದಾನೆ ಅದನ್ನು ಕಾಳಿದಾಸ ಮನಸ್ಸಲ್ಲಿ ಇಟ್ಕೊಂಡು ಸದಯಂ ಭುಭುಜೆ ಭಾಳ ಕೃಪೆಯನ್ನು ಇಟ್ಕೊಂಡು ರಾಜ್ಯವನ್ನು ಆಡ್ತಾ ಇದ್ದ ಯಾಕೆ ಆತರವಾಗಿ ಮಾಡಿದರೆ ಉದ್ವೇಗವಾಗಿ ಜನರಿಗೆ ಎಂಬುದಾಗಿ ಆ ರೀತಿ ಆಡದ ಸೌಮ್ಯವಾಗಿ ಅಂತ ಹೇಳಲಿಕ್ಕೆ ನವಪಾಣಿಗ್ರಹಣಾಂ ವಧೂಮಿವ ಅಂತ ಕೊಡಿ ಇದು ಎಲ್ಲರಿಗೂ ಅರ್ಥವಾಗತಕ್ಕಂಥ ದೃಷ್ಟಾಂತ ಹೊಸದಾಗಿ ಮದುವೆ ಆಗ್ತಕ್ಕಂಥ ಹುಡುಗಿಯನ್ನು ಹೇಗೆ ನಡೆಸ್ಕೊಳ್ಬೇಕು ಎಂಬುದನ್ನು ತಿಳಿಸ್ಕೊಟ್ಟಿದ್ದಾನೆ ಜೊತೆಯಲ್ಲಿ ತನ್ನ ಮೂಲಕವಾಗಿ ಅಜನಿಗೆ ಅದನ್ನು ಉಪಮಾನವನ್ನಾಗಿಯೂ ಕೊಟ್ಟಿದ್ದಾರೆ ತದನಂತರ ಇನ್ನೊಂದು ಸ್ವಾರಸ್ಯ ಹೇಳಿದ್ದಾನೆ ಅಜಚಕ್ರವರ್ತಿಯು ರಾಜ್ಯವನ್ನು ಆಳುವಾಗ ಆ ರಾಜ್ಯದ ಪ್ರಜೆಗಳೆಲ್ಲರೂ ಕೂಡ ಏನು ತಿಳ್ಕೊಂಡಿದ್ರು ಅಂದರೆ ನಾನೇ ಅಜನಿಗೆ ಹೆಚ್ಚು ಪ್ರಿಯ ಅಂತ ತಿಳ್ಕೊಂಡಿದ್ದೆ ಪ್ರತಿಯೊಬ್ಬರೂ ಕೂಡ ಸಾಮಾನ್ಯವಾಗಿ ಆಳುವಾಗ ಆಳುವ ಪ್ರಜೆಗೆ ಕೆಲವರು ಪ್ರಿಯರಾಗಿರ್ತಾರೆ ಕೆಲವರು ಅಪ್ರಿಯರಾಗಿರ್ತಾರೆ ಯಾವಾಗಲೂ ಕೂಡ ಆಳ್ವಿಕೆಯಲ್ಲಿ ಎಲ್ಲರೂ ಪ್ರಿಯರಾಗಿರೋದಿಲ್ಲ ಆದರೆ ಅಜಚಕ್ರವರ್ತಿಯ ಆಳ್ವಿಕೆಯಲ್ಲಿ ಮಾತ್ರ ಎಷ್ಟರ ಪ್ರಜೆಗಳಿದ್ರೋ ಅಹಮೇವ ಪ್ರಿಯ ನಾನೇ ಅಜಚಕ್ರವರ್ತಿಗೆ ಪ್ರಿಯ ಎಂಬುದಾಗಿ ಇದ್ರಂತೆ ಶ್ರೀರಾಮನ ಆಳ್ವಿಕೆಯಲ್ಲಿ ಮುಂದೆ ಬರುತ್ತೆ ರಾಮೋ ರಾಮೋ ರಾಮಗಿತಿ ಪ್ರಜಾನಾಭವನ್ ಕಥಾ ರಾಮಭೂತಂ ಜಗದಭೂತ್ ರಾಮೇ ರಾಜ್ಯಂ ಪ್ರಶಾಸತಿ ರಾಮನ ರಾಜ್ಯವಾಳುವಾಗ ಎಲ್ಲರೂ ಕೂಡ ರಾಮ ರಾಮನೇ ಸರಿ ಅಂತ ಹೇಳ್ತಾ ಅದು ರಾಮರಾಜ್ಯ ಅಂತ ಇದೇ ರಘುವಂಶ ಜನಿಸಿದ ಒಂದು ರಾಮ ಆ ಗುಣ ಇಲ್ಲಿಂದಲೇ ಬಂದಿದ್ದು ಅಜನು ರಾಜ್ಯವನ್ನು ಆಳುವಾಗ ಎಲ್ಲ ಜನರು ಕೂಡ ನಾನೇ ಹೆಚ್ಚು ಪ್ರಿಯ ಅಜನಿಗೆ ಎಂಬುದಾಗಿ ತಿಳ್ಕೊಂಡಿದ್ರಂತೆ ಎಲ್ಲರೂ ಕೂಡ ತಾನೇ ಪ್ರಿಯ ಅಂತ ತಿಳ್ಕೊಂಡು ಮಾಡ್ತಕ್ಕಂಥ ಬಹಳ ಕಷ್ಟ ಅದನ್ನು ಅಜ ನಡೆಸ್ಕೊಂಡು ಬಂದ ಇದ್ದ ಅಂತ ಹೇಳ್ತಾನೆ ಮತ್ತು ಅಜಚಕ್ರವರ್ತಿಯ ಆಳ್ವಿಕೆಯಲ್ಲಿ ಅವನ ಸ್ವಭಾವ ಹೇಗಿತ್ತು ಅಂತ ಹೇಳ್ತಾನೆ ನಖರೋ ನ ಚ ಭೂಯಸ ಮೃದು ಪವಮಾನ ಪೃಥಿವೀರುಹಾನಿವ ನ ಪುರಸ್ಕೃತ ಮಧ್ಯಮಕ್ರಮ ಸಪುರಸ್ಕೃತ ಮಧ್ಯಮಕ್ರಮ ನಮಯಾಮಾಸ ನೃಪಾನನುದ್ಧರನ್ ಹೇಳಿದ್ದಾನೆ ಹೇಗೆ ರಾಜ್ಯವಾಡ್ತಾ ಇದ್ದ ಅಂದರೆ ನ ಖರಹ ನ ಚ ಭೂಯಸ ಮೃದು ತುಂಬ ಮೆತ್ತಗೂ ಇಲ್ಲ ತುಂಬ ಒರಟಾಗೂ ಇರಲಿಲ್ಲ ಅಂತ ಹೇಳ್ತಾನೆ ರಾಜನಾಗಿರ್ತಕ್ಕಂಥವನು ಅತಿ ಒರಟಾಗ್ಬಿಟ್ರೆ ರಾಕ್ಷಸ ಅಂತಾಗತ್ತೆ ಅತಿ ಮೃದುವಾಗ್ಬಿಟ್ರೆ ಪ್ರಜೆಗಳೇ ಮೈ ಮೇಲೆ ಬಿದ್ದುಬಿಡ್ತಾರೆ ಹಾಗಾಗಿ ನಖರೋ ನ ಚ ಭೂಯಸ ಮೃದು ಪವಮಾನ ಪೃಥಿವೀರುಹಾನಿವ ಅಂತ ಉಪಮಾನ ಕೊಟ್ಟಿದ್ದಾನೆ ಗಾಳಿಯು ಒಂದು ಮರದ ಜೊತೆಗೆ ಹೇಗೆ ಸಂಬಂಧ ಇಟ್ಕೊಂಡಿರುತ್ತೋ ಹಾಗೆ ಅಂತ ಹೇಳ್ತಾನೆ ಗಾಳಿಗೂ ಮರಕ್ಕೂ ಸಂಬಂಧ ಹೇಗಿರಬೇಕು ಅಂದರೆ ಅದು ಗಾಳಿ ಮರಕ್ಕೆ ಬೀಳಿಸ್ಬೇಕು
ಮರ ಅಲ್ಲಾಡಿ ಗಾಳಿಯನ್ನು ಕೊಡಬೇಕು ಬಾಕಿಯವರಿಗೆ ಅದೇ ಗಾಳಿ ಜಾಸ್ತಿ ಆಗಿಬಿಟ್ರೆ ಮರವನ್ನ ಕಿತ್ತಾಕ್ ಬಿಡುತ್ತಲ್ಲ ಆ ರೀತಿ ಇರಬಾರದು ಅಂತ ಹೇಳ್ತಾನೆ ಪವಮಾನ ಪೃಥ್ವಿರುಹಾನಿವ ಗಾಳಿಯು ಮರಕ್ಕೆ ಸಂಬಂಧವಿದ್ದಂತೆ ರಾಜನಿಗೂ ಪ್ರಜೆಗಳಿಗೂ ಸಂಬಂಧವಿರಬೇಕು ಅಂತ ಹೇಳ್ತಾನೆ ಆಮೇಲೆ ನೃಪಾನ್ ಅನುದ್ಧರನ್ ಯಾವ ರಾಜರನ್ನು ಕೂಡ ಅವರ ಸ್ಥಾನಗಳಿಂದ ಕಿತ್ತ ಹಾಕದಲೇನೆ ಅದೇ ಸ್ಥಾನದಲ್ಲಿ ಇಟ್ಕೊಂಡೇನೆ ತನ್ನ ವಶದಲ್ಲಿ ಇಟ್ಕೊಂಡಿದ್ದ ಆ ಜಾಣ್ಮೆ ಇತ್ತು ಅವನಿಗೆ ಅಂತ ಹೇಳ್ತಾನೆ ಆದ್ದರಿಂದ ಯಾವ ರೀತಿ ಬೀಸತಕ್ಕಂತ ಗಾಳಿಯು ಮರವನ್ನ ಬುಡ ಸಮೇತ ಕಿತ್ತ ಹಾಕದೆ ಗಾಳಿಯ ಬರುವಂತೆ ಮಾಡಿ ಆ ಗಾಳಿಯಿಂದ ಉಳರಿಗೆ ಉಳಿದವರಿಗೆ ಶಾಂತಿ ಆಗುವಂತೆ ಮಾಡ್ತದೋ ಹಾಗೆ ಅಜಚಕ್ರವರ್ತಿ ಮಾಡ್ತಾ ಇದ್ದ ಅಂತ ಹೇಳ್ತಾರೆ ಹಾಗೇನೇ ಇದಾದ ಮೇಲೆ ಇಷ್ಟ ಅದ್ಭುತವಾಗಿರತಕ್ಕಂತ ರಾಜ್ಯವನ್ನ ನಡೆಸ್ತಾ ಇದ್ದದರಿಂದ ರಘು ಮಹಾರಾಜನಿಗೆ ಬಹಳ ಸಂತೋಷವಾಗಿತ್ತು ವೈವಸ್ವತ ಮನುವಿಂದ ಆರಂಭ ಮಾಡಿ ದಿಲೀಪ ಎಲ್ಲರೂ ಹೇಗೆ ಆಳ್ಕೊಂಡ್ಬಂದ್ರೋ ನನ್ನ ಮಗನಾದಂತ ಅಜನೂ ಕೂಡ ಇಂತಹ ಆಳ್ವಿಕೆ ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಬಹಳ ಸಂತೋಷವಾಗಿ ಈ ವ್ಯಾವಹಾರಿಕ ವಿಷಯದಲ್ಲಿ ಅವನಿಗೆ ಆಸಕ್ತಿ ಹೊರಟು ಹೋಗಿ ಅವನಿಗ ಪರಿಪೂರ್ಣ ವಿರಕ್ತಿ ಮಾರ್ಗವನ್ನು ತಗೊಂಡಿದ್ದಾನೆ ಅಂತ ಹೇಳ್ತಾನೆ ಅಥ ವೀಕ್ಷ ರಘು ಪ್ರತಿಷ್ಠಿತಂ ಪ್ರಕೃತಿಶ್ವಾತ್ಮಜ ಆತ್ಮವತ್ತಯ ಆತ್ಮವತ್ತಯ ಅಂತ ಒಂದು ಶಬ್ದ ಕಾಳಿದಾಸ ಬಳಸಿದಾನೆ ಅಲ್ಲಿ ಆತ್ಮವತ್ತಯ ಅಂದ್ರೆ ನಿರ್ವಿಕಾರ ಮನಸ್ಕತಯ ಅಂತ ಅರ್ಥ ವಿಕಾರವಿಲ್ಲದೆ ಇರತಕ್ಕಂತ ಮನಸ್ಸು ಅಂತ ವಿಷಯೇಶು ವಿನಾಶ ಧರ್ಮಸು ತ್ರಿವಸ್ಥೇಷ್ವಪಿ ನಿಸ್ಪೃಹೋ ಅಭವತ್ ಅವನಿಗೆ ಸ್ವರ್ಗಾದಿಗಳಲ್ಲೂ ಕೂಡ ಆಸಕ್ತಿ ಇಲ್ಲದೆ ತನ್ನ ಮಗ ಅತ್ಯದ್ಭುತವಾದ ರಾಜ್ಯ ಆಳ್ತಾ ಇದ್ದಾನೆ ಅಂತ ಹೇಳಿ ಅತ್ಯಂತ ಸಂತೋಷಪಟ್ಟು ಅವನು ಇನ್ನು ನಾನು ವಿರಕ್ತಿ ಮಾರ್ಗಕ್ಕೆ ಹೋಗಬಹುದು ಅಂತ ಆಲೋಚನೆ ಮಾಡಿಕೊಂಡು ಪ್ರಯತಾ ಸಂಯಮಿನಾಂ ಪ್ರಪೇದಿರೆ ಯಾರು ಈ ಸಂಸಾರ ಮಾರ್ಗದಿಂದ ಬಿಟ್ಟು ಅಧ್ಯಾತ್ಮ ಮಾರ್ಗದಲ್ಲಿದ್ದಾರೋ ಅವರ ಜೊತೆಯಲ್ಲಿ ಹೋಗಿ ಶುರು ಮಾಡಿದ ರಘುರಾಜನು ಅಂತ ಕೇಳ್ತಾನೆ ತಾನು ಯಾವಾಗ ಈ ರೀತಿ ರಘು ಮಹಾರಾಜನು ಸಂಸಾರ ಮಾರ್ಗವನ್ನು ಬಿಟ್ಟು ತಾನು ವಿರಕ್ತಿ ಮಾರ್ಗವನ್ನು ತಗೊಂಡು ಹೋಗ್ತೀನಿ ಅಂತ ಹೇಳ್ತಾನೋ ವಿರಕ್ತ ಮಾರ್ಗದಲ್ಲಿ ಅವನು ಅರಣ್ಯಕ್ಕೆ ಹೊರಡಕ್ಕೆ ಸಿದ್ಧನಾಗ್ತಾನೆ ಯಾವಾಗಲೂ ಕೂಡ ರಘುವಂಶದ ರಾಜರು ವಿರಕ್ತರಾದ ಕೂಡಲೇ ಅವರು ಅರಣ್ಯಕ್ಕೆ ಹೋಗ್ತಕ್ಕಂಥವ್ರು ಆದರೆ ಇವನು ಪ್ರಾರ್ಥನೆ ಮಾಡ್ತಾನೆ ಅಜ ಕಣ್ಣೀರು ಬಿಡ್ತಾ ಪ್ರಾರ್ಥನೆ ಮಾಡ್ತಾನೆ ತಾವು ಅರಣ್ಯಕ್ಕೆ ಹೋಗಬಾರದು ಅಂತ ಕೇಳ್ತಾನೆ ರಘುರಶ್ರು ಮುಖಸ್ಯ ತಸ್ಯ ತತ್ ಕೃತವಾನಿಪ್ಸಿತ ಆತ್ಮಜ ಪ್ರಿಯ ಆಯ್ತಪ್ಪ ನಾನು ಇಲ್ಲೇ ಇರ್ತೇನೆ ನಗರದಲ್ಲೇ ಇರ್ತೇನೆ ನಗರದಿಂದ ಹೊರಗಡೆ ಇರ್ತೇನೆ ಅಷ್ಟೇ ನಗರದ ಒಳಗೆ ನಾನು ಇರೋದಿಲ್ಲ ಯಾಕೆಂದರೆ ಒಂದು ಸರ್ಪವು ತನ್ನ ಚರ್ಮವನ್ನು ಬಿಟ್ಟ ಮೇಲೆ ಪುನಃ ಸರ್ಪವನ್ನು ತೊಡೋದಿಲ್ಲ ಸಕಿಲಾಶ್ರಮಂತ್ಯಮಾಶ್ರಿತೋ ನಿವಸನ್ನಾವಸತೆ ಪುರಾತ್ ಬಹಿಹಿ ಸಮುಪಾಶ್ಚತ ಪುತ್ರ ಭೋಗ್ಯಯ ಸ್ನುಷಜೇವಾ ವಿಕೃತೇಂದ್ರಿಯ ಶ್ರಿಯ ಅಂತ ಹೇಳಿದ ರಘು ಮಹಾರಾಜನು ಅಂತ್ಯಾಶ್ರಮ ಅಂದರೆ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ನಿವಸನ್ ಆವಸತೆ ಪುರಾತ್ ಬಹಿಹಿ ನಗರದ ಹೊರಗಡೆಯಲ್ಲಿ ವಾಸ ಮಾಡ್ತಾ ಅಲ್ಲಿ ತನ್ನ ಅನುಷ್ಠಾನದಲ್ಲಿದ್ದನು ಆದರೆ ರಾಜ್ಯಲಕ್ಷ್ಮಿಯೆಲ್ಲ ಒದಗಿ ಬಂದಿತ್ತಲ್ಲ ಅಲ್ಲಿ ನಗರದಲ್ಲಿರ್ತಕ್ಕಂಥವನಿಗೆ ರಾಜ್ಯಲಕ್ಷ್ಮಿ ಒದಗತ್ತಲ್ಲ ಅಂತ ಕೇಳುವಾಗ ಅದಕ್ಕೆ ಕಾಳಿದಾಸ ಹೇಳಿದಾನೆ ಸಮುಪಾಸ್ಯತ ಪುತ್ರ ಭೋಗ್ಯಯ ಸ್ನುಷಜೇವಾ ವಿಕೃತೇಂದ್ರಿಯ ಶ್ರಿಯ ಒಬ್ಬ ತಂದೆಯು ತನ್ನ ಮಗನಿಗೆ ವಿವಾಹವನ್ನು ಮಾಡಿಕೊಟ್ಟ ಮೇಲೆ ಸೊಸೆ ಬಂದ ನಂತರ ಸೊಸೆಗೆನ್ನ ಯಾವ ದೃಷ್ಟಿಯನ್ನು ನೋಡ್ತಾನೋ ಮಾವ ಆ ರೀತಿ ರಾಜ್ಯವನ್ನು ನೋಡ್ತಾ ಇದ್ದ ಸ್ನುಷದೇವಾ ವಿಕೃತೇಂದ್ರಿಯ ಶ್ರಿಯ ಸಮುಪಾಸ್ಯತ ಪುತ್ರ ಭೋಗ್ಯಯ ಸ್ನುಷದೇವಾ ವಿಕೃತೇಂದ್ರಿಯ ಶ್ರಿಯ ಪುತ್ರ ಭೋಗ್ಯಯ ಮಗನು ಅನುಭವಿಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸೊಸೆಯಿಂದ ಮಾವನ ಯಾವ ರೀತಿ ಸೇವೆಯನ್ನು ತೆಗೆದುಕೊಳ್ಳಬಹುದೋ ಮಾವನಿಗೆ ತನ್ನ ಸೊಸೆಯ ಬಗ್ಗೆ ಯಾವ ದೃಷ್ಟಿ ಇರಬಹುದೋ ಆ ದೃಷ್ಟಿಯನ್ನು ರಘು ಮಹಾರಾಜ ರಾಜ್ಯದಲ್ಲಿ ಇಟ್ಕೊಂಡಿದ್ದ ಅಂತ ಹೇಳಿ ಈ ಅಭಿಪ್ರಾಯವನ್ನು ನಾವು ಚೆನ್ನಾಗಿಲ್ಲಿ ಗ್ರಹಿಸ್ಬೋದು ಅಧಿಕಾರವನ್ನು ಕಳ್ಕೊಂಡ ನಂತರ ಮತ್ತೊಬ್ಬರಿಗೆ ಅಧಿಕಾರ ಬಂದಾಗ ಆ ರಾಜ್ಯವನ್ನು ಹೇಗೆ ನೋಡಬೇಕು ಎಂಬುದನ್ನು ನಾವಿಲ್ಲಿ ಕಾಳಿದಾಸರ ದೃಷ್ಟಿಯನ್ನು ಗಮನಿಸಬಹುದು ಆ ರೀತಿ ರಘು ಮಹಾರಾಜನು ಸ್ವಲ್ಪವೂ ಕೂಡ ಇಂದ್ರಿಯ ವಿಕಾರವನ್ನು ಪಡೆಯದೆ ಆ ರಾಜ್ಯವನ್ನು ಅನುಭವಿಸ್ತಾ ಇರ್ತಾನೆ ಈ ಕಡೆಯಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ರಘು ಈ ಕಡೆಯಲ್ಲಿ ಗೃಹಸ್ಥಾಶ್ರಮದಲ್ಲಿರ್ತಕ್ಕಂತಹ ಅಜ ಈ ಕಡೆಯಲ್ಲಿ ಪ್ರವೃತ್ತಿ ಮಾರ್ಗದಲ್ಲಿರ್ತಕ್ಕಂತಹ ಅಜ ಈ ಕಡೆಯಲ್ಲಿ ನಿವೃತ್ತಿ ಮಾರ್ಗದಲ್ಲಿರ್ತಕ್ಕಂತಹ ರಘು ಆ ಪ್ರವೃತ್ತಿ ಮಾರ್ಗ ಮತ್ತು ನಿವೃತ್ತಿ ಮಾರ್ಗ ಅಂತ ಹೇಳ್ತಕ್ಕಂಥದ್ದು ಏನಿದೆ ಆ ಪ್ರವರ್ತಕ ಮಾರ್ಗ ನಿವೃತ್ತಿ ಮಾರ್ಗ ಅಂದರೆ ಏನು ರಘು ಮತ್ತು ಅಜ ಅದನ್ನು ಹೇಗೆ ಅನುಸರಿಸಿದ್ರು ಅಂತಕ್ಕಂತಹ ವಿಷಯವನ್ನು ಮುಂದಿನ ಸಂಚಿಕೆಯಲ್ಲಿ ವಿಸ್ತಾರವಾಗಿ ತಿಳಿಸ್ತಾರೆ ಓಂ ನಮಃ ಕಾಳಿದಾಸಾಯ ನಮಃ ಶಾರದಾಯೈ
Mm-hmm.